ಬದುಕಿನಲ್ಲಿ ಸೋಲು ಅವಮಾನಗಳ ಸರಮಾಲೆಯನ್ನೇ ಕಂಡ ಹೆಣ್ಣು ಮಗಳೊಬ್ಬಳು ವಿಶ್ವದ ಮೊದಲ ಶ್ರೀಮಂತ ಲೇಖಕಿ ಫಸ್ಟ್ ಬಿಲಿಯನೇರ್ ಆಥರ್ ಆಗಿದ್ದು ಹೇಗೆ ಗೊತ್ತಾ? ಹ್ಯಾರಿ ಪಾಟರ್ ಸೀರೀಸ್ ಇಂದಿಗೂ ಸಹ ಜನರ ಅಚ್ಚುಮೆಚ್ಚಿನ ಫ್ಯಾಂಟಸಿ ಸೀರೀಸ್ ಆಗಿ ಇಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದ್ರೆ ಇದರ ಹಿಂದಿನ ಶಕ್ತಿ ಎಂಥದ್ದಾಗಿರಬಹುದು? ಜೆಕೆ ರೋಲಿಂಗ್ ಹ್ಯಾರಿ ಪಾಟರ್ನಂತಹ ಫ್ಯಾಂಟಸಿ ಕಾದಂಬರಿಯನ್ನ ಬರೆದಾಗ ಆ ಪುಸ್ತಕವನ್ನ ಪ್ರಕಟಿಸೋದಕ್ಕೆ ಒಂದಲ್ಲ ಎರಡಲ್ಲ 12 ಪಬ್ಲಿಷರ್ಸ್ಗಳು ತಿರಸ್ಕರಿಸಿದ್ರು. ಜೆಕೆ ರೋಲಿಂಗ್ ಜುಲೈ 31, 1965 ಇಂಗ್ಲೆಂಡ್ನಲ್ಲಿ ಪೀಟರ್ ಜೇಮ್ಸ್ ರೋಲಿಂಗ್ ಹಾಗೆ ಆನೆ ರೋಲಿಂಗ್ ಮಗಳಾಗಿ ಜನಿಸ್ತಾರೆ. ತಂದೆ ರೋಲ್ಸ್ ರಾಯ್ಸ್ ಏರ್ಕ್ರಾಫ್ಟ್ ಇಂಜಿನಿಯರ್ ಆಗಿರ್ತಾರೆ, ಹಾಗೆ ತಾಯಿ ಆನೆ ರೋಲಿಂಗ್ ಸೈನ್ಸ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿನ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ರೂ ಕೂಡ ಛಲ ಬಿಡದೆ ಯೂನಿವರ್ಸಿಟಿ ಆಫ್ ಎಕ್ಸಿಟರ್ನಲ್ಲಿ ಫ್ರೆಂಚ್ ಹಾಗೂ ಕ್ಲಾಸಿಕ್ ಸಬ್ಜೆಕ್ಟ್ನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನ ಪಡೀತಾರೆ. ಬದುಕಿನ ಪಯಣದಲ್ಲಿ ಬಹಳ ಬೇಗ ತನ್ನ ತಾಯಿಯನ್ನ ಕಳ್ಕೋತಾರೆ. ಇದಾದ 6 ತಿಂಗಳಿಗೆ ಹ್ಯಾರಿ ಪಾಟರ್ ಸೀರೀಸ್ ಅನ್ನ ಬರೆಯೋದಕ್ಕೂ ಪ್ರಾರಂಭ ಮಾಡ್ತಾರೆ. ಈ ನಡುವೆ 1992 ಪೋರ್ಚುಗಲ್ಗೆ ತೆರಳುತ್ತಾರೆ. ಅಲ್ಲಿ ಪೋರ್ಚುಗೀಸ್ ಟೆಲಿವಿಷನ್ನ ಪತ್ರಕರ್ತನಾಗಿದ್ದ ಜಾರ್ಜ್ ಅರಾಂಟೆಸ್ ಎಂಬಾತನನ್ನ ಮದುವೆ ಆಗ್ತಾರೆ. ಆದರೆ ಈ ಮದುವೆ ಬಹುಕಾಲ ಉಳಿಯೋದಿಲ್ಲ. ಮದುವೆಯಾಗಿ 13 ತಿಂಗಳಾಗಿತ್ತು ಅಷ್ಟೇ. ಒಂದಲ್ಲ ಒಂದು ರೀತಿಯ ಮನಸ್ತಾಪಗಳ ನಡುವೆ ಅದೊಂದು ದಿನ ಜೆ ಕೆ ರೋಲಿಂಗ್ನನ್ನ ನಿಷ್ಕಾರುಣವಾಗಿ ಮನೆಯಿಂದಲೇ ಹೊರಹಾಕಿ ಬಿಡ್ತಾನೆ ಜಾರ್ಜ್. ಮಗಳೊಂದಿಗೆ ಬೀದಿಗೆ ಬರ್ತಾರೆ ಇದೇ ಜೆ ಕೆ ರೋಲಿಂಗ್. ಆದರೆ ಎದೆಗುಂದಲಿಲ್ಲ. ಬರವಣಿಗೆ ಬಗೆಗೆ ಮೊದಲಿಂದಾನೂ ಅದೇನೋ ಒಂದು ಪ್ರೀತಿ ಇತ್ತಲ್ಲ, ಹಾಗೆ ಅದೊಂದು ದಿನ ಹ್ಯಾರಿ ಪಾಟರ್ ಎನ್ನುವಂತಹ ಅದ್ಭುತ ಕತೆ ಹೊಳೆದು ಬಿಟ್ಟಿತ್ತು. ಈಡನ್ಬರ್ಗ್ಗೆ ತೆರಳಿದ್ದ ಜೆ ಕೆ ರೋಲಿಂಗ್ ತನ್ನ ಮಗಳು ಜೆಸ್ಸಿಕಾಳನ್ನ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಈಡನ್ಬರ್ಗ್ನ ಕೆಫೆಗಳಲ್ಲಿ ಕೂತು ಹ್ಯಾರಿ ಪಾಟರ್ ಕತೆಯನ್ನ ಬರೆಯೋಕೆ ಪ್ರಾರಂಭ ಮಾಡಿದ್ರು. ಒಂದು ಕಡೆ ಕಿತ್ತು ತಿನ್ನೋ ಬಡತನ, ಪತಿಯಿಂದ ವಿಚ್ಛೇದನ ಪಡೆದು ತಾನೊಬ್ಬಳೇ ಮಗಳನ್ನ ಸಾಕುವ ಜವಾಬ್ದಾರಿ, ಮನೆಯೇ ಇಲ್ಲದೆ ಬೀದಿ ಬೀದಿಯಲ್ಲಿ ವಾಸ ಮಾಡೋ ಪರಿಸ್ಥಿತಿ ಇನ್ನೊಂದು ಕಡೆ. ಈ ಎಲ್ಲ ಅಂಶಗಳಿಂದ ಖಿನ್ನತೆಗೆ ಒಳಗಾಗಿದ್ರು ಜೆ ಕೆ ರೋಲಿಂಗ್. ಆ ಖಿನ್ನತೆಯ ಕಾರಣದಿಂದಾಗಿ ಆತ್ಮಹತ್ಯೆಯ ನಿರ್ಧಾರಕ್ಕೆ ಬಂದಿದ್ರು ಜೆ ಕೆ ರೋಲಿಂಗ್. ತನ್ನ ಮೇಲಿದ್ದ ಆತ್ಮವಿಶ್ವಾಸ, ಹಾಗೆ ಕಂಕುಳಲ್ಲಿ ಮಗಳೊಬ್ಳಿದ್ಲಲ್ಲ, ಈ ಎರಡೇ ಅಂಶಗಳು ಜೆ ಕೆ ರೋಲಿಂಗ್ನ ಬದುಕನ್ನ ಭರವಸೆಯತ್ತ ಕೊಂಡೊಯ್ದಿತ್ತು. ಬದುಕು ಬದಲಿಸಿದ ಬರವಣಿಗೆ, ಲೇಖನಿ ಖಡ್ಗಕ್ಕಿಂತಲೂ ಹರಿತ ಅನ್ನೋ ಮಾತಿದೆ. ಹೀಗೆ ಬರೆದ 90,000 ಪದಗಳ ಕಾದಂಬರಿಯನ್ನ ಪ್ರಕಟಿಸೋದಕ್ಕೆ ಹೊರಟ ಜೆ ಕೆ ರೋಲಿಂಗ್ಗೆ ಎದುರಾಗಿದ್ದು ಕೇವಲ ಅವಮಾನಗಳಷ್ಟೇ. ಒಂದಲ್ಲ ಎರಡಲ್ಲ 12 ಪಬ್ಲಿಷರ್ಸ್ಗಳು ಈ ಕೃತಿಯನ್ನ ತಿರಸ್ಕರಿಸಿದ್ರು. ಆ ಕ್ಷಣ ಆತ್ಮವಿಶ್ವಾಸವು ಕುಗ್ಗಿ ಹೋಗಿತ್ತು. ಆದರೂ ಸಹ ಎದೆಗುಂದಲಿಲ್ಲ ಜೆ ಕೆ ರೋಲಿಂಗ್. ಕೊನೆಗೂ ಹ್ಯಾರಿ ಪಾಟರ್ ಕಥೆಯನ್ನ ಲಂಡನ್ನಿನ ಒಂದು ಚಿಕ್ಕ ಪಬ್ಲಿಷಿಂಗ್ ಕಂಪನಿ ಪ್ರಕಟಿಸಲು ಮುಂದಾಗಿತ್ತು. ಈ ರೀತಿ ತಿರಸ್ಕಾರ ಮಾಡಿದ ಕಥೆಯನ್ನ ಆ ಒಂದು ಪಬ್ಲಿಷಿಂಗ್ ಕಂಪನಿ ಪ್ರಕಟಿಸಲು ಮುಂದಾಗಿದ್ದಾದ್ರೂ ಯಾಕೆ ಗೊತ್ತಾ? ಕಾರಣ ಇಲ್ಲಿದೆ. ಆ ಕಂಪನಿಯ ಹೆಸರು ಬ್ಲೂಮ್ಸ್ಬರಿ. ಆ ಒಂದು ಕಂಪನಿಯ ಸಿಇಒನ 8 ವರ್ಷದ ಮಗಳು ಈ ಹ್ಯಾರಿ ಪಾಟರ್ ಕತೆಗೆ ಮನಸೋತು ಬಿಟ್ಟಿದ್ಲು. ಆ ಒಂದೇ ಒಂದು ಕಾರಣ ಸಾಕಿತ್ತು ಹ್ಯಾರಿ ಪಾಟರ್ ಕತೆಯನ್ನ ಪ್ರಕಟಿಸಲು. ಅಲ್ಲಿಂದ ಬದಲಾಗೇ ಬಿಡ್ತು ಬರಹಗಾರ್ತಿಯ ಬದುಕು. ಹ್ಯಾರಿ ಪಾಟರ್ ಪುಸ್ತಕ ದಾಖಲೆಯ ಮಾರಾಟ ಕಂಡಿತು. ಸುಮಾರು 500 ಮಿಲಿಯನ್ ಅಂದ್ರೆ 50 ಕೋಟಿಗೂ ಅಧಿಕ ಪ್ರತಿಗಳು ಮಾರಾಟ ಕಂಡವು. ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಜೆ ಕೆ ರಾಲಿಂಗ್ ನನ್ನ ಅರಸಿಕೊಂಡು ಬಂದವು. ತೆರೆ ಮೇಲೂ ಸಹ ಹ್ಯಾರಿ ಪಾಟರ್ ಸೀರೀಸ್ ಯಶಸ್ವಿ ಪ್ರದರ್ಶನವನ್ನ ಕಂಡಿತು. 7 ಸೀರೀಸ್ಗಳನ್ನ ಒಳಗೊಂಡಿರುವ ಈ ಪುಸ್ತಕಗಳು ಜೆ ಕೆ ರಾಲಿಂಗ್ ನನ್ನ ಪ್ರಪಂಚದ ಅತ್ಯಂತ ಶ್ರೀಮಂತ ಲೇಖಕಿಯನ್ನಾಗಿಸಿದವು.